ಎಲ್ಲರಿಗೂ ನಮಸ್ಕಾರ. ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಅಲಸಂದೆ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಇದು ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ತುಂಬ ಸುಲಭವಾಗಿ ಇದನ್ನು ಮಾಡಬಹುದು. ಅನ್ನಕ್ಕೆ, ಚಪಾತಿಗೆ, ಹಾಗೆ ಗಂಜಿಗೆ ಈ ಪಲ್ಯ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾದರೆ ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನಿದಕ್ಕೆ 1 ಕಪ್ನಷ್ಟು ಅಲಸಂದೆ ಕಾಳನ್ನು ತಗೊಂಡಿದ್ದೀನಿ. ಅದನ್ನು ಮೊದಲು ಚೆನ್ನಾಗಿ ತೊಳೆದು 8 ಗಂಟೆ ನೆನೆ ಹಾಕ್ಕೋಬೇಕು. ರಾತ್ರಿ ನೆನೆ ಹಾಕಿದರೆ ಬೆಳಿಗ್ಗೆಗೆ ಚೆನ್ನಾಗಿ ನೆನೆದಿರುತ್ತೆ. ನಂತರ ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಅದೇ ಕಪ್ನಲ್ಲಿ 2 ಕಪ್ನಷ್ಟು ನೀರನ್ನು ಹಾಕ್ಕೋಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 2 ವಿಷಲ್ ಬರೋವರೆಗೆ ಇದನ್ನು ಬೇಯಿಸ್ಕೋಬೇಕು. ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಅದರ ಮುಚ್ಚಳ ತೆಗೆದು ಅಲಸಂದೆ ಕಾಳು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿ, ಬೇಯದಿದ್ದರೆ ಮತ್ತೊಂದು ವಿಷಲ್ ಹಾಕಿ ಬೇಯಿಸ್ಕೋಬೇಕು. ಕಾಳು ಮೆತ್ತಗೆ ಬೆಂದಿದೆ, ಈ ನೀರನ್ನು ಚೆಲ್ಲೋದು ಬೇಡ. ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಈ ತಿಳಿಸಾರನ್ನು ಅನ್ನದ ಜೊತೆ ಉಪಯೋಗಿಸ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಈ ಪಲ್ಯಕ್ಕೆ ಒಂದು ಒಗ್ಗರಣೆ ಕೊಡುವ, ಅದಕ್ಕೆ ಒಂದು ಪಾತ್ರೆ ಬಿಸಿ ಮಾಡಿ 1/4 ಟೀಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 1/2 ಟೀಸ್ಪೂನ್ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ ನಂತರ 1/2 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕಿ, ನಂತರ ಅದಕ್ಕೆ 4 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಕಾದ ನಂತರ 3 ಒಣಮೆಣಸು, 3 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೋಬೇಕು. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಈರುಳ್ಳಿ ಕೆಂಪಗಾದ ನಂತರ ಅದಕ್ಕೆ ನಾವು ಬೇಯಿಸಿಟ್ಟಂತಹ ಅಲಸಂದೆ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಉಪ್ಪು ಕಡಿಮೆ ಇದ್ದರೆ ಈಗ ಹಾಕ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಕರವಾದ ಅಲಸಂದೆ ಕಾಳಿನ ಪಲ್ಯ ರೆಡಿಯಾಗಿದೆ. ಇದನ್ನು ತುಂಬ ಸುಲಭವಾಗಿ ಮಾಡಬಹುದು. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.